ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಕಾಯಿ ಬೆಲ್ಲ ಹೂರ್ಣದ ಕಡುಬು ಮಾಡ್ತಾ ಇದ್ದೀನಿ. ಸಂಧ್ಯಾರವರು ಮತ್ತು ಸುಮಾರವರು ಇದನ್ನು ಕೇಳ್ಕೊಂಡಿದ್ರು, ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಗರಿಗರಿಯಾಗಿ ತುಂಬ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ಒಂದು ಕಪ್ನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ, ಅರ್ಧಷ್ಟು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಇಲ್ಲದೆ ಇರೋ ಕಾರಣ ನಾನು ಇದನ್ನು ಶೋಧಿಸ್ಕೋತಾ ಇಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನೀವು ಬೆಲ್ಲದಲ್ಲಿ ಕಸ ಇದ್ದರೆ ನೀರು ಹಾಕ್ಕೊಂಡು ಶೋಧಿಸ್ಕೋಬೇಕು. ಈಗ ಚೆನ್ನಾಗಿ ಬೆಲ್ಲ ಮತ್ತು ಕಾಯಿ ಬೆರೆತಿದೆ, ಉದುರುದುರಾಗಿ ಆಗಬೇಕು, ತೇವಾಂಶ ಎಲ್ಲ ಹೋಗಿದೆ. ಈ ಥರ ಹದ ಬಂದರೆ ಸಾಕು, ಉಂಡೆ ಬರೋದು ಆ ಥರ ಏನಿಲ್ಲ. ಈಗ ಚೆನ್ನಾಗಿ ಉದುರುದುರಾಗಿ ಬಂದ ಮೇಲೆ ನಾವು ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಆರಕ್ಕೆ ಬಿಡ್ಬೋದು. ಇದು ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಒಂದು ಸುಮಾರು ಒಂದು 8-10 ನಿಮಿಷ ಆಗ್ಬೋದು. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಆರಕ್ಕೆ ಬಿಡೋಣ. ಅಲ್ಲಿಗೆ ನಮ್ಮ ಹೂರ್ಣ ರೆಡಿಯಾಯಿತು. ಈಗ ನಾವು ಹಿಟ್ಟು ತಯಾರಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, 2 ಸ್ಪೂನ್ನಷ್ಟು ಗಟ್ಟಿ ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪದಪದರವಾಗಿ ಗರಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು 2 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಜ್ಜಿ ಉಜ್ಜಿ ಈ ಥರ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗರಿಗರಿಯಾಗಿ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ಮುಷ್ಟಿನಲ್ಲಿ ಹಿಟ್ಟು ತಗೊಂಡು ನೋಡಿದ್ರೆ ಅದು ಉಂಡೆ ಬರೋ ರೀತಿ ಆದರೆ ನಾವು ಹಾಕ್ಕೊಂಡಿರೋ ತುಪ್ಪ ಸಾಕಷ್ಟು ಸರಿಯಾಗಿದೆ ಅಂತ ಅರ್ಥ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಸ್ಕೋಬೇಕು. ಈ ಥರ ಕಲಸ್ಕೋಬೇಕು, ತುಂಬ ಸಾಫ್ಟಾಗಿ ಕಲಸ್ಕೋಬೇಕು ಹಿಟ್ಟನ್ನ. ಈಗ ಆಗಿದೆ ನೋಡಿ, ಈ ಥರ ಸಾಫ್ಟಾಗಿ ಕಲಸ್ಕೋಬೇಕು. ಈ ಸುಮಾರು ಒಂದು 6 ನಿಮಿಷ ಆಗ್ಬೋದು ಕಲಸಕ್ಕೆ. ಈ ಥರ ಕಲಸಾದ್ಮೇಲೆ ತಟ್ಟೆ ಮುಚ್ಚಿ ಒಂದು 1/2 ಗಂಟೆ ಬಿಡೋಣ. ಅಷ್ಟೊತ್ತಿಗೆ ನಾನು ಒಂದು ಬೌಲ್ಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸುಮಾರಾಗಿ 1 ಸ್ಪೂನಷ್ಟು ಗಟ್ಟಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಾಟಿ ಮಾಡ್ಕೋತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹದಕ್ಕೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದು 5 ನಿಮಿಷ ಆಗುತ್ತೆ ಈ ಕೆಲಸ. ಈ ಥರ ಮಾಡಿ ರೆಡಿಯಾಗಿ ಇಟ್ಕೋಬೇಕು. ಹಿಟ್ಟು ಕೂಡ ನೆಂದಿದೆ, ಹೂರ್ಣ ಕೂಡ ಆರಿದೆ. ಈಗ ಹಿಟ್ಟನ್ನ ಇನ್ನೊಂದು 10 ಸೆಕೆಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ನಮಗೆ ಯಾವ ಸೈಜಿನ ಕಡುಬು ಬೇಕೋ ಆ ಥರ ಹಿಟ್ಟನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸುಮಾರು 6 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಇದು ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಡಿವೈಡ್ ಮಾಡ್ಕೊಂಡಿದ್ವಲ್ಲ ಉಂಡೆನ ತಗೊಂಡು, ಅಕ್ಕಿ ಹಿಟ್ಟಲ್ಲಿ ನಾನು ಅದು ಗೊತ್ತಾ ಇರೋದು, ಈಗ ಒಂದೊಂದೇ ಚಪಾತಿ ಮಾಡ್ಕೋಬೇಕು. ಆದಷ್ಟು ತೆಳ್ಳಿಗೆ ಲಟ್ಟಿಸ್ಕೋಬೇಕು. ಈ ಥರ ನಾನು 3 ಚಪಾತಿಗಳನ್ನ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ. 3ನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಆ ನಂತರ ನಾವು ಸಾಟಿನ ಹಚ್ಚಬೇಕು. ಈಗ 2ನೇದು ಕೂಡ ಆಗಿದೆ, ಹಾಗೆ 3ನೇದು ಕೂಡ ಮಾಡ್ಕೋತಾ ಇದ್ದೀನಿ. ಈಗ ಮೊದಲನೇ ಪದರ ತಗೊಂಡು ಅದಕ್ಕೆ ನಾನು ಸಾಟಿನ ಹಚ್ತಾ ಇದ್ದೀನಿ. ಅಂಚಿನಿಂದ ಹಿಡಿದು ಮಧ್ಯದಿಂದ ಹಿಡಿದು ಎಲ್ಲ ಕಡೆ ಚೆನ್ನಾಗಿ ಸಾಟಿನ ಹಚ್ಕೋಬೇಕು. ಇದೇ ರೀತಿ ಇದರ ಮೇಲೆ ಇನ್ನೊಂದು ಪದರ ಇಟ್ಟು ಅದಕ್ಕೂ ಕೂಡ ಸಾಟಿನ ಹಚ್ಚಬೇಕು. ಚೆನ್ನಾಗಿ ಹಚ್ಚೋಣ, ಕೈಯಲ್ಲೇ ಹಚ್ಚಿದ್ರೆ ಒಳ್ಳೆಯದು. ಈಗ 3ನೇದು ಕೂಡ ತಗೊಂಡು ಹಚ್ಚುತ್ತಾ ಇದ್ದೀನಿ. ಈಗ ಇದಾದ ನಂತರ ಇದನ್ನು ನಾವು ಈ ಥರ ರೋಲ್ ಮಾಡ್ಕೋಬೇಕು. ಆದಷ್ಟು ಟೈಟಾಗಿ ಎರಡೂ ಕೈಯಿಂದ ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ರೋಲ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಸೀಲ್ ಆಗಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಎಳೀತಾ ರೋಲ್ ಮಾಡ್ಕೋಬೇಕು, ಚೆನ್ನಾಗಿ ಅದು ಸೀಲ್ ಆಗಬೇಕು. ಈಗ ಆಗಿದೆ ಈ ಥರ ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಚಾಕು ಸಹಾಯದಿಂದ 2 ಇಂಚು ಉದ್ದದ್ದು ಹಿಟ್ಟನ್ನ ಕಟ್ ಮಾಡ್ಕೋಬೇಕು. 5 ಭಾಗವಾಗಿ ಮಾಡ್ಕೋತಾ ಇದ್ದೀನಿ.
ಈ ತರ ಮಾಡ್ಕೊಂಡು ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಅದರಲ್ಲಿ ಒಂದು ಭಾಗನ ಈಗ ಲಟ್ಟಿಸ್ಕೊತಾ ಇದೀನಿ. ಈ ತರ ಅಲ್ಲ, ಈ ತರ ಉದ್ದುದ್ದಕ್ಕೆ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡಾಗ ನೋಡಿ ಒಳಗಡೆ ಪದರ ಪದರ ಕಾಣಿಸುತ್ತೆ, ಎರಡೂ ಬದಿಯಲ್ಲಿ ಪದರ ಪದರ ಕಾಣಿಸುತ್ತೆ. ಇದನ್ನ ಲಟ್ಟಿಸ್ಕೊಂಡು ನಾವು ಕಡುಬು ಮಾಡ್ಕೋಬಹುದು. ನೀವು ಕರೆದಾಗ ತುಂಬಾ ಪದರ ಪದರವಾಗಿ ಗರಗರಿಯಾಗಿ ಬರುತ್ತೆ ಆಗ. ಈಗ ಲಟ್ಟಿಸ್ಕೊಂಡಿದ್ದೀನಿ. ನಿಮ್ಮ ಕಡುಬು ಮೋಲ್ಡ್ ಎಷ್ಟು ಅಗಲ ಇದೆ ಅಷ್ಟು ಅಗಲ ಇದನ್ನ ಲಟ್ಟಿಸ್ಕೋಬೇಕು, ಹೆಳ್ಳಿಗೆ ಲಟ್ಟಿಸ್ಕೋಬೇಕು. ಈಗ ಮೋಲ್ಡ್ ಮೇಲೆ ಹಾಕೊಂಡು ನಾವು ಮಾಡಿದ ಹೂರ್ಣನ ಮಧ್ಯದಲ್ಲಿ ಇಟ್ಟು ಇನ್ನೊಂದು ಬದಿಯಿಂದ ಅದನ್ನ ಸೀಲ್ ಮಾಡಿ ಪ್ರೆಸ್ ಮಾಡ್ಕೋಬೇಕು. ಈ ತರ ಸುಮಾರಾಗಿ ಒಂದು 4 ರಿಂದ 5 ವಟ್ಟಿಗೆ ಮಾಡ್ಕೊಂಡು ಇಟ್ಕೋಬಹುದು. ತುಂಬಾ ಗರಗರಿಯಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕೋತಾ ಇದೀನಿ. ಆದಷ್ಟು ಉರಿ ಸಣ್ಣದಿರಲಿ, ಚೆನ್ನಾಗಿ ಬೇಯಬೇಕು ಎಣ್ಣೆನಲ್ಲಿ. ಈಗ ಸುಮಾರಾಗಿ ಒಂದು 3 ರಿಂದ 4 ಹಿಡಿಯುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇದನ್ನ ತಿರುಗಿಸಿ ಹಾಕೋಬೇಕು. ಒಳ್ಳೆ ಕಲರ್ ಬರುತ್ತೆ, ಜೊತೆಗೆ ಗರಗರಿಯಾಗಿ ಆಗುತ್ತೆ, ಪದರ ಪದರ ಇರುತ್ತೆ. ಈಗ ನೋಡಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನಿಧಾನಕ್ಕೆ ಅದನ್ನ ತಿರುಗಿಸಿ ಹಾಕಿ ಒಳ್ಳೆ ಹೊಂಬಣ್ಣ ಬರೋ ತನಕ ಕರಿಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಪದರ ಪದರ ಕಾಣಿಸ್ತಾ ಇದೆ, ಒಳ್ಳೆ ಕಲರ್ ಬಂದಮೇಲೆ ತೆಕ್ಕೋಬೋದು. ಈ ಸಲ ಹಬ್ಬಕ್ಕೆ ಈ ರೀತಿ ಮಾಡಿ ನೋಡಿ. ತುಂಬ ಗರಗರಿಯಾದ ಕಾಯಿ ಬೆಲ್ಲದ ಕಡುಬು ರೆಡಿ ಆಯಿತು. ನಮಸ್ಕಾರ.